ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬರೀ 2 ಡೇಸ್ ಮಾಡಿಬಿಟ್ಟು ಹೋಗಿದ್ದೀವಿ, ಭದ್ರಾವತಿ ಮತ್ತು ಶಿವಮೊಗ್ಗ, ಆಮೇಲೆ ನೆಕ್ಸ್ಟ್ ಡೇ ಬೈಂದೂರು ಹೋಗಿದ್ದೀವಿ. ಸೊ ವಿ ಆರ್ ಡೂಯಿಂಗ್ ವೆಲ್, ನಮಗೇನು ಚೆನ್ನಾಗಿದೆ ಅಂತ ಅನಿಸ್ತದೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಕಡೆಯೂ ಚೆನ್ನಾಗಿದೆ. ಐ ಸಿ ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ನೋಡ್ತಾ ಇದ್ದೀನಿ ಅದರಲ್ಲಿ, ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಅವರು ಸಮಸ್ಯೆ ಏನಿದ್ರು ಅದಕ್ಕೆ ಇವಾಗ ಇರೋ ನಮ್ಮ ಸರ್ಕಾರ ಆಲ್ರೆಡಿ ಇಟ್ಸ್ ಡೂಯಿಂಗ್ ಹೆಲ್ಪಿಂಗ್ ಎವ್ರಿಬಡಿ. ಸೊ ಅದ್ರ ಜೊತೆಗೆ ನಾವು ಕೂಡ ಇದ್ಬಿಟ್ಟು ವರ್ಕ್ ಮಾಡ್ತೀವಿ. ಅಭಿವೃದ್ಧಿ ಸರ್ಕಾರದ ಆಲ್ರೆಡಿ 5 ಗ್ಯಾರಂಟಿಲಿ ಸುಮಾರು ಕವರ್ ಆಗುತ್ತೆ ಅದರಲ್ಲಿ. ಇನ್ನೂ ಜಾಸ್ತಿ ಸ್ಕೀಮ್ಗಳನ್ನ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕನ್ನೋ ಚಿಂತನೆಯಲ್ಲಿದೆ. ಸೊ ಅದಕ್ಕೆ ಅದೆಲ್ಲನ್ನು ನೋಡಿಕೊಂಡು ಜನರಿಗೆ ಏನು ಬೇಕು ಅದನ್ನು ನಾನು ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಇದರಲ್ಲಿ ಕಾರ್ಯತಂತ್ರ ಅಂದರೆ ಆ ಥರ ಎಲ್ಲ ಏನಿಲ್ಲ. ಹೌದು ಹೌದು, ನಾನು ಅದನ್ನು ಆಗಲೇ ಸುಮಾರು ಸರಿ ಮಾಡಿಬಿಟ್ಟಿದ್ದೀನಿ. ಇದು ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ವರ್ಕ್ ಮಾಡ್ತಾ ಇರೋ 4th-5th ಎಲೆಕ್ಷನ್ ನನಗೆ. ಸೊ ಈ ಕಾಂಗ್ರೆಸ್ಸಿಂದ ಏನಾಗ್ತದೆ ಅದನ್ನೇ ನಾನು ಫಾಲೋ ಮಾಡಿದೆ, ಯಾಕಂದರೆ ನಾನು ಕೂಡ ಆ ಪಾರ್ಟಿಲಿ ಇದ್ದೀನಲ್ಲ. ಬರೀ ಗ್ಯಾರಂಟಿ ಅಲ್ಲ, ನಮ್ಮ ಗೌರ್ಮೆಂಟ್ ಇನ್ನೂ ಇವಾಗಷ್ಟೇ ಹೇಳಿದೆ ಇನ್ನು ತುಂಬ ಸ್ಕೀಮ್ಸ್ ತರ್ತಾ ಇದೆ ಅದ್ರ ಮೇಲೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷ ತುಂಬ ತುಂಬ ವರ್ಷದಿಂದ ತುಂಬ ಇದರಿಂದ ಇರೋ ಹಳೆಯ ಪಕ್ಷ ಅದು. ಅದರಲ್ಲಿ ಅವ್ರದ್ದು ತುಂಬ ಸಿದ್ಧಾಂತಗಳಿದೆ ಅದರಲ್ಲಿ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಆಯ್ತು ಅಷ್ಟೇ. ಅದಕ್ಕೆ ನೀವೇ ಆನ್ಸರ್ ಮಾಡಿಬಿಡಿ. ಮಧುಗೂ ನನಗೂ ಅದರಲ್ಲಿ ಎಲ್ಲ ಸಹಕಾರ, ಅವನ್ನೆಲ್ಲನೂ ಕೊಟ್ಟೆ ಕೊಡ್ತಾನೆ ಅಂತ ನಂಬಿಕೆ ಇದೆ ನನಗೆ. ಮಧು ಮಾಡ್ತಾ ಇರೋ ಕೆಲಸಗಳು ನಮ್ಮ ತಂದೆ ಏನೇನು ಮಾಡ್ಕೊಂಡು ಹೋದ್ರು, ಅವ್ರು ಮಾಡ್ತಾ ಇದ್ದ ಕೆಲಸಗಳು ಅರ್ಧ ಜನಕ್ಕೆ ಗೊತ್ತೇ ಇರ್ತಿರ್ಲಿಲ್ಲ. ಅಷ್ಟು ಜನ ಕೆಲಸ ಮಾಡಿದ ಮಧು ಅದೇ ಹಾದಿಲಿದ್ದಾನೆ. ಮುಂದೆ ಅವನು ತುಂಬ ದೊಡ್ಡ ಲೀಡರ್ ಆಗ್ತಾನೆ ಅನ್ನೋ ನಂಬಿಕೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.